ಹೀಗೆ ಮಾಡಿದ್ರೆ ನೆಲ ಒರೆಸುವ ಮಾಪ್ ಹೊಸದ್ರಂತೆ ಆಗುತ್ತೆ. ಮಾಪ್ನಲ್ಲಿ ಎಷ್ಟೇ ಕೊಳೆ ಇರಲಿ, ಜಾಸ್ತಿ ಉಜ್ಜೋದು ಬೇಡ, ಸೋಪ್ ಹಾಕಿ ತಿಕ್ಕೋದು ಬೇಡ, ಬರೀ ಇಷ್ಟು ಮಾಡಿದ್ರೆ ಸಾಕು, ಮಾಪ್ ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾವೆಲ್ಲರೂ ಪ್ರತಿದಿನ ನೆಲ ಒರೆಸ್ತೀವಿ, ಆದರೆ ನೆಲ ಒರೆಸುವ ಮಾಪನ್ನು ಕ್ಲೀನ್ ಮಾಡ್ತೀವ? ಇಲ್ಲ, ನೆಲ ಒರೆಸುವ ಮಾಪನ್ನು ಕೂಡ ಒಂದು ಸಲ ತೊಳಿತೀವಿ, ಹಾಗೇ ನೇತಾಕಿ ಬಿಡ್ತೀವಿ, ಇಲ್ಲ ಒಣಗಿಸೋದಕ್ಕೆ ಇಡ್ತೀವಿ. ಆದರೆ ನೆಲ ಒರೆಸುವ ಮಾಪ್ನಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳಿರುತ್ತವೆ, ಹಾಗೆ ಕೊಳೆನೂ ಕೂಡ ಇರುತ್ತೆ. ಇದನ್ನು ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ನೆಲ ಕೂಡ ಅಷ್ಟು ಚೆನ್ನಾಗಿ ಸ್ವಚ್ಛ ಆಗೋದಿಲ್ಲ, ಹಾಗೆಯೇ ನೆಲದಲ್ಲಿ ಮತ್ತೆ ಬ್ಯಾಕ್ಟೀರಿಯಾಗಳು ಸೇರುವಂಥ ಚಾನ್ಸಸ್ ಇರುತ್ತೆ. ಹಾಗಿದ್ರೆ ಏನು ಮಾಡಬೇಕು? ಮಾಪನ್ನು ಕೂಡ ನಾವು ಪದೇ ಪದೇ ಕ್ಲೀನ್ ಮಾಡ್ತಾನೆ ಇರಬೇಕು. ಹೇಗೆ ಕ್ಲೀನ್ ಮಾಡೋದು? ಸೋಪ್ ಹಾಕಿ ಉಜ್ಜಿದ್ರೆ ಸಾಕ, ಖಂಡಿತವಾಗಿಯೂ ಸಾಲೋದಿಲ್ಲ. ಹಾಗೆಯೇ ಸರ್ಫಲ್ಲಿ ಒಂದು ದಿನ ಎಲ್ಲ ನೆನೆ ಇಟ್ಟು ನೆಕ್ಸ್ಟ್ ದಿನ ತೊಳೆದ್ರೆ ಸಾಕ? ಇಲ್ಲ, ಹೀಗೆ ಮಾಡಿದ್ರೂ ಕೂಡ ಮಾಪ್ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ, ಬ್ಯಾಕ್ಟೀರಿಯಾಗಳು ಹೋಗೋದಿಲ್ಲ. ಹಾಗಿದ್ರೆ ಏನು ಮಾಡಬೇಕು ಅದನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಒಂದು ಬಕೆಟ್ಗೆ ಬಿಸಿ ನೀರನ್ನು ಹಾಕ್ಕೊಳ್ಳಿ, ಜಾಸ್ತಿ ನೀರು ಬೇಕಾಗೋದಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ನಂತರ ಇದಕ್ಕೆ ಒಂದು ಚಮಚ ಉಪ್ಪನ್ನು ಹಾಕ್ಕೊಳ್ಳಿ, ಉಪ್ಪು ಮಾಪಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ. ಇವಾಗ ಒಂದು ಚಮಚ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಮಾಪ್ನಲ್ಲಿರುವಂಥ ಕೆಟ್ಟ ವಾಸನೆಯನ್ನು ತೆಗೆದು ಹಾಕುತ್ತೆ, ಹಾಗೆಯೇ ಬ್ಯಾಕ್ಟೀರಿಯಾದ ವಿರುದ್ಧ ಕೂಡ ಹೋರಾಡುತ್ತೆ. ಇನ್ನು ಅಡುಗೆ ಸೋಡಾ ಹಾಕೋದ್ರಿಂದ ಮಾಪ್ ಡೀಪಾಗಿ ಕ್ಲೀನ್ ಆಗುತ್ತೆ. ಮನೆಯನ್ನು ಸ್ವಚ್ಛವಾಗಿಡೋದಕ್ಕೆ ಅಡುಗೆ ಸೋಡಾಗಿಂತ ಇನ್ನೊಂದು ವಸ್ತು ನಿಮಗೆ ಖಂಡಿತವಾಗಿಯೂ ಸಿಗೋದಿಲ್ಲ. ಇನ್ನು ಕೊನೆಯದಾಗಿ ಒಂದು 4-5 ಸ್ಪೂನಷ್ಟು ವಿನೆಗರ್ನ ಆ್ಯಡ್ ಮಾಡ್ಕೊಳ್ಳಿ. ವಿನೆಗರ್ ಇಲ್ಲ ಅಂತಂದರೆ ಒಂದು 1/2 ಹೋಳಷ್ಟು ನಿಂಬೆಹಣ್ಣಿನ ರಸವನ್ನು ಬೇಕಾದರೂ ಹಿಂಡ್ಕೊಳ್ಬಹುದು. ನಾನಿಲ್ಲಿ ಒಂದು 4-5 ಚಮಚದಷ್ಟು ವಿನೆಗರ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಮಾಪನ್ನು ಈ ನೀರಲ್ಲಿ ಅದ್ದಿ ನೋಡಿ, ಸುಮಾರು ಒಂದು 5 ನಿಮಿಷ ಹೀಗೆ ಮಾಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೊಳೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಂತರ ಸುಮಾರು ಒಂದು ಗಂಟೆಗಳ ಕಾಲ ಹಾಗೆ ಇದನ್ನು ನೆನೆಯೋದಕ್ಕೆ ಬಿಡಿ. ನಿಮಗೇನಾದ್ರು ಸಮಯ ಇದೆ ಅಂತಂದರೆ ರಾತ್ರಿಯೆಲ್ಲ ಇದನ್ನು ಹಾಗೆ ನೆನೆಯೋದಕ್ಕೆ ಬಿಟ್ಟು ನೆಕ್ಸ್ಟ್ ದಿನ ಬೆಳಗ್ಗೆ ಇದನ್ನು ಒಗಿಬಹುದು. ನಾನಿವಾಗ ಸುಮಾರು ಒಂದು ಗಂಟೆ ಇದನ್ನು ಹಾಗೆ ನೆನೆಯೋದಕ್ಕೆ ಬಿಟ್ಟಿದ್ದೆ. ಇವಾಗ ಇದು ಚೆನ್ನಾಗಿ ಕೊಳೆನ ಬಿಟ್ಕೊಂಡಿದೆ ನೋಡಿ ಮಾಪು. ನಮಗೆ ಕಾಣಿಸೋದೇ ಇಲ್ಲ ಇಷ್ಟೊಂದು ಕೊಳೆ ಇದರಲ್ಲಿ ಇರುತ್ತೆ ಅಂತ, ಆದರೆ ಖಂಡಿತವಾಗಿಯೂ ನಮ್ಮ ಮಾಪ್ಗಳಲ್ಲೂ ಕೂಡ ಕೊಳೆ ಇರುತ್ತೆ. ಯಾಕಂದರೆ ನಾವು ಎಷ್ಟೇ ಕ್ಲೀನಾಗಿಟ್ಟರೂ ಕೂಡ ಮಾಪ್ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿರೋದಿಲ್ಲ, ಡೀಪ್ ಕ್ಲೀನ್ ಮಾಡಲೇಬೇಕಾಗುತ್ತೆ. ಈ ರೀತಿ ಒಂದು ವಾರದಲ್ಲಿ 1-2 ಸಲ ಆದರೂ ನಾವು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಂತರ ಇದನ್ನು ಬರೀ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಮಾಪ್ ಕ್ಲೀನ್ ಆಯಿತು, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೋಡಿ. ತುಂಬಾ ಸುಲಭವಾಗಿ ನಾವು ಈ ಮಾಪ್ಗಳನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಸುಲಭವಾಗಿ ನಾವು ಕ್ಲೀನ್ ಮಾಡ್ಕೊಂಡ್ವಿ ಅಲ್ಲ. ಮಾಪನ್ನು ಆದಷ್ಟು ಬಳಸಿದ ನಂತರ ಬಿಸಿಲಿನಲ್ಲೇ ಒಣಗಿಸಿ, ಇಲ್ಲ ಅಂತಂದರೆ ಮಾಪಲ್ಲಿ ಬ್ಯಾಡ್ ಸ್ಮೆಲ್ ಬರುತ್ತೆ, ಹಾಗೆ ಫಂಗಸ್ ಫಾರ್ಮ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.